ಸ್ಯಾಂಡಲ್ವುಡ್ನಲ್ಲಿ ಈಗ ಒಂದು ಒಂದು ನೈಜ ಘಟನೆ ಆಧಾರಿತವಾದಂತಹ ಒಂದು ಸಿನಿಮಾ ಬರ್ತಾ ಇದೆ. ಅದೇನೆ ನರಗುಂದ ಬಂಡಾಯ. 1980 ನಡೆದಂತಹ ಒಂದು ನೈಜ ಘಟನೆ ಇದು. ರೈತರಿಗೆ ಸಂಬಂಧಪಟ್ಟಂತಹ ಒಂದು ಚಿತ್ರಕಥೆಯನ್ನು ಆಧರಿಸಿರುವಂತಹ ಸಿನಿಮಾ. ಇವತ್ತು ಸುದ್ದಿಗೋಷ್ಠಿ ನಡೆದಿದೆ. ಸಿನಿಮಾದ ಟ್ರೈಲರ್, ಸಾಂಗ್ಸ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಸ್ವತಃ ಸಿನಿಮಾದ ನಾಯಕಿಯಾಗಿರುವಂತಹ ಶುಭಾ ಪುಂಜ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಹಾಯ್ ಮ್ಯಾಮ್. ಹಾಯ್, ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಆ್ಯಂಡ್ ಹೊಸ ಬಾಳಿಗೆ ಎಂಟ್ರಿ ಕೊಟ್ಟಿದ್ದೀರಾ. ಒಂದಷ್ಟು ದಿನಗಳ ನಂತರ ನಿಮ್ಮ ಒಂದು ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ಮಿಂಚ್ತಾ ಇರುವಂಥದ್ದು ಹೇಗೆ ಅನ್ನಿಸ್ತಾ ಇದೆ ಈ ಕ್ಷಣ? ಖುಷಿ ಆಗ್ತಾ ಇದೆ, ಯಾಕಂದರೆ ಈ ಸಿನಿಮಾ ನಾವು ಆ್ಯಕ್ಚುಲಿ ಕೊರೋನಾಕ್ಕಿಂತ, ಕೊರೋನಾ ಬಂದು ಲಾಕ್ಡೌನ್ ಆಗೋಕ್ಕಿಂತ ಒಂದು ದಿನ ಮುಂಚೆ ರಿಲೀಸ್ ಮಾಡಿದ್ದು. ಬಟ್ ಲಾಕ್ಡೌನ್ ಅನ್ನೋ ಕಾರಣಕ್ಕೋಸ್ಕರ ಆ ಸಿನಿಮಾ ನಾವು ನೋಡೋಕ್ಕೆ ಆಗಲಿಲ್ಲ. ನನಗೆ ತುಂಬ ಬೇಜಾರಾಗಿತ್ತು ಸಿನಿಮಾ ನಾನು ನೋಡಲ್ವೇನೋ ಯುನೋ ಡೈರೆಕ್ಟಾಗಿ, ಯಾಕಂದರೆ ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ. ಅಫ್ಕೋರ್ಸ್ ಒ ಟಿ ಟಿಲಿ ಬಂದರೆ ಅಥವಾ ಟಿ ವಿಲಿ ಬಂದ್ರೂ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ, ಯಾಕಂದರೆ ರೀಚ್ ಆಗುತ್ತೆ. ಬಟ್ ಆದ್ರೂ ಒಂದು ಸಿನಿಮಾ ಅಂದರೆ ನಾವು ಥಿಯೇಟ್ರಲ್ಲಿ ನೋಡಬೇಕು ಅನ್ನೋ ಆಸೆ ಇರುತ್ತಲ್ಲ, ಅದು ಪೂರೈಸೋಕ್ಕಾಗಲ್ವೇನೋ ಅಂತ ಬೇಜಾರಲ್ಲಿದ್ದೆ. ಬಟ್ ಇವಾಗ ಖುಷಿ ಆಗ್ತಾ ಇದೆ, ಮತ್ತೆ ರೀರಿಲೀಸ್ ಮಾಡ್ತಾ ಇದ್ದಾರೆ ಸಿನಿಮಾ. ಈ ಒಂದು ಸಿನಿಮಾ, ಈ ಘಟನೆ ಎಸ್ಪೆಷಲಿ ಇವಾಗಿನ ಯೂತ್ಸ್ಗೆ ಗೊತ್ತಾಗಬೇಕು. ಸೊ ಹಾಗಾಗಿ ಈ ಒಂದು ಸಿನಿಮಾ ಇವಾಗ ಇದನ್ನ ಟ್ರೆಂಡ್ ಇತ್ತು ನೋಡದೆ ಹೋದರೆ ಅವ್ರಿಗೆ ಏನು ನಡೀತು ಅಂತ ಗೊತ್ತಾಗದೇ ಇರ್ಬೋದು ಅನ್ನೋ ಒಂದು ಬೇಜಾರಿತ್ತು. ಸೊ ಇವಾಗ ತುಂಬ ಖುಷಿ ಆಗ್ತಾ ಇದೆ. ಸರ್ಕಾರದಿಂದ ಆಗ ರೈತರಿಗೆ ಏನು ತೊಂದರೆ ಆಗಿತ್ತು, ಅದ್ರ ವಿರುದ್ಧ ಅವರೆಲ್ಲ ಹೇಗೆ ಹೋರಾಡಿದ್ರು ಅನ್ನೋಂಥ ಒಂದು ನೈಜ ಘಟನೆ ಸಿನಿಮಾದಲ್ಲಿ ಬರ್ತಾ ಇರುವಂಥದ್ದು. ಅದರಲ್ಲೂ ಬಬ್ಲಿ ಗರ್ಲ್ ಆಗಿ ಗ್ಲಾಮರಸ್ ರೋಲ್ನಲ್ಲಿ ಶುಭಾ ಅವರು ನಮ್ಮನ್ನೆಲ್ಲ ರಂಜಿಸಿದ್ರು. ಈಗ ಬೆಳ್ಳಿ ಪರದೆ ಮೇಲೆ ತೊಡೆ ತಟ್ಟಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಆ ಒಂದು ನಿಮ್ಮ ಭಯಂಕರವಾದಂತಹ ಲುಕ್ ಮತ್ತು ಭಯಂಕರವಾದಂತಹ ಒಂದು ಪಾತ್ರ, ಆ ಪಾತ್ರದ ಬಗ್ಗೆ ಹೇಳಿ ಮ್ಯಾಮ್. ನಮ್ಮ ನಿರ್ದೇಶಕರು ನಾಗೇಂದ್ರ ಮಗ್ಡಿ ಅವರು ಹೇಳಿದರು, ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಪಾತ್ರ, ಇದು ತುಂಬ ಹೆವಿ ಆಗಿರುತ್ತೆ. ಅವಳು ಬರೀ ಒಂದು ಪ್ರೇಯಸಿ ಪಾತ್ರ ಆಗಿರಲ್ಲ, ಅವಳು ಹೋರಾಟಗಾರ್ತಿ ಆಗಿರ್ತಾಳೆ. ಸೊ ಹಾಗಾಗಿ ನೀನು ತುಂಬ ಅದನ್ನ ಕರೆಕ್ಟಾಗಿ ಮಾಡಬೇಕು. ಆಮೇಲೆ ನಾನೇ ಡಬ್ಬಿಂಗ್ ಮಾಡಿದೆ. ಸೊ ಹಾಗಾಗಿ ನಂಗೆ ತುಂಬ ಕಷ್ಟ ಆಯಿತು, ಯಾಕಂದರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಾವು ಡೈಲಾಗ್ ಹೇಳ್ಬೋದು, ಬಟ್ ಡಬ್ಬಿಂಗಲ್ಲಿ ಅದು ಸರಿ ಇರಲ್ಲ ಅಂದರೆ ಜನ ಬೇಜಾರು ಮಾಡ್ಕೊಂಬಿಡ್ತಾರೆ. ಸೊ ಹಾಗಾಗಿ ನನಗೆ ತುಂಬ ಕಷ್ಟ ಆಯಿತು ಈ ಪಾತ್ರ. ಬಟ್ ಆದ್ರೂ ಆ ಪಾತ್ರ ಚೆನ್ನಾಗಿ ಮೂಡ್ ಬಂದಿದೆ, ಇವತ್ತು ಎಲ್ಲರೂ ನೋಡ್ತಾರೆ. ಸೊ ಮೀಟಿಂಗ್ ಅವ್ರ ರೆಸ್ಪಾನ್ಸ್ಗೆ ಮ್ಯಾಮ್, 2 ವರ್ಷದ ಒಂದು ಪರಿಶ್ರಮ, ಸಾಕಷ್ಟು ಅಡೆತಡೆಗಳೆಲ್ಲವನ್ನು ದಾಟ್ಕೊಂಡು 2ನೇ ಬಾರಿಗೆ ಇದು ರಿಲೀಸ್ಗೆ ಬರ್ತಾ ಇರುವಂಥದ್ದು. ಸೊ ಎಲ್ಲರೂ ಕೂಡ ಧೈರ್ಯ ಮಾಡಿರುವಂಥದ್ದು. ಮತ್ತು ಈಗ ಹೇಳ್ತಾ ಇದ್ರಿ ಒಂದು ಉತ್ತರ ಕರ್ನಾಟಕ ಭಾಷೆ, ಅದಕ್ಕೆ ಆ ಪಾತ್ರಕ್ಕೆ ತಯಾರಿ ಹೇಗಿತ್ತು ಮ್ಯಾಮ್? ಬಿಕಾಸ್ ಬೇರೆ ಪಾತ್ರಗಳು ಅಂತಂದಾಗ ಅದರದ್ದು ತಯಾರಿ ಬೇರೆ ಥರ ಇರುತ್ತೆ. ಸೊ ಇದು ಇನ್ನೊಂದು ಸ್ವಲ್ಪ ಚಾಲೆಂಜಿಂಗ್ ರಿಸ್ಕ್ ಇರುತ್ತೆ. ಸೊ ಹೇಗಿತ್ತು? ನನಗೆ ಉದ್ದ ಉದ್ದ ಡೈಲಾಗ್ಸ್ ಕೊಟ್ಬಿಟ್ಟಿದ್ರು ಒಂದೊಂದು ಪೇಜ್ ಅಲ್ಲ ಉತ್ತರ ಕರ್ನಾಟಕ ಭಾಷೆಯಲ್ಲಿ. ನಾನು ನಿರಣಿಗೂ 1.5 ಮಂತ್ಸ್ ತಯಾರಿ ಮಾಡಿದ್ದೀನಿ ಈ ಸಿನಿಮಾಗೆ. ನಾನು ಪ್ರತಿದಿನ ಡೈಲಾಗ್ಸ್ ಓದ್ಕೊಂಡು, ಡೈಲಾಗ್ಸ್ ಬರ್ತಾಯಿದ್ದು ಬಾಯಿಗೆ, ಬಟ್ ಅದ್ರದ್ದು ಈ ಉತ್ತರ ಕರ್ನಾಟಕ ಸ್ಲ್ಯಾಂಗಲ್ಲೇ ಮಾತಾಡಬೇಕಲ್ಲ, ಅದು ಬರ್ತಾನೇ ಇರಲಿಲ್ಲ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆಗಲಿ, ನಮ್ಮ ಡೈರೆಕ್ಟರ್ ಆಗಲಿ, ಮತ್ತು ಬಸವರಾಜ್ ಅವರು ಅಂತ, ಅವ್ರು ದಿನವಾಗ್ಲೂ ನನ್ನ ಹತ್ರ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡಿ ನಂಗೆ ಆ ಸ್ಲ್ಯಾಂಗ್ ಹೆಂಗೋ ಮ್ಯಾನೇಜ್ ಮಾಡಿದ್ದೀನಿ. ಇನ್ನೂ ಸ್ಲೈಟ್ ಫ್ಲಾಸ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಕಷ್ಟ ಆಯಿತು ನನಗೆ ಈ ಪಾತ್ರ, ನಿಜವಾಗ್ಲೂ ಅಷ್ಟು ಈಸಿ ಆಗಿರಲಿಲ್ಲ, ಬಲು ಕಷ್ಟ ಆಯಿತು. ಆಮೇಲೆ ರಕ್ಷ್ ಇಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಸೊ ನೀವು ನಾನು ಅವ್ನ ಪಕ್ಕನ ಬಂದು ಮಾಡಿ, ಆಮೇಲೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ ಇದರಲ್ಲಿ ಈ ಸಿನಿಮಾದಲ್ಲಿ. ಸೊ ಅವ್ರ ಹತ್ರ ಅವ್ರ ಮುಂದೆ ನಾನು ಆ್ಯಕ್ಟ್ ಮಾಡಬೇಕು ಈ ಭಾಷೆಯಲ್ಲಿ ಅಂತಂದರೆ ನನಗೆ ತುಂಬ ಭಯ ಆಯಿತು ನಿಜವಾಗ್ಲೂ. ನಾನು ಪ್ರತಿ ಸೀನ್ಗೂ ನಾನು ಅಯ್ಯೋ ಅವಿನಾಶ್ ಸರು, ರವಿಚೇತನ್ ಅವರು, ಅಶ್ವತ್ತು ಎಲ್ಲರೂ ಇದ್ದಾರೆ ಮುಂದ್ಗಡೆ. ಬಟ್ ಯಾ ಧೈರ್ಯ ಮಾಡ್ಕೊಂಡು ಮಾಡಿದ್ದೀನಿ, ನೋಡೋಣ. ಆ್ಯಂಡ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದ ಒಂದು ಪ್ರತಿಫಲ ಇವತ್ತು ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ. ಜನರು ಕೂಡ ಅದನ್ನು ಖಂಡಿತ ಇಷ್ಟಪಡ್ತಾರೆ ಅನ್ನೋಂಥ ಭರವಸೆ ಕೂಡ ಕಾಣಿಸ್ತಾ ಇರುವಂಥದ್ದು.